ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಬಿಂದು ಅಂತ ಹೇಳಿ, ಫ್ರಮ್ ಬ್ಯಾಂಗ್ಳೂರ್. ನಾನು ಈ ವಿಡಿಯೋನ ಎಲ್ಲ ತಾಯಂದಿರಿಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ತಾಯಂದಿರಿಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಕರೆಂಟ್ ಸಿಚುಯೇಷನ್ ಮೀನ್ಸ್ ಕೊರೋನಾ. ಕೊರೋನಾಯಿಂದ ಎಷ್ಟೋ ಮಕ್ಕಳ ಎಜುಕೇಷನ್ ಮೇಲೆ ಪರಿಣಾಮ ಬೀರ್ತಾ ಇದೆ ಸ್ನೇಹಿತರೆ. 100%ಅಲ್ಲಿ ಒಂದು 50% ಮಕ್ಕಳಿಗೆ ಮಾತ್ರ ಆನ್ಲೈನ್ ಕ್ಲಾಸ್ ದೊರೀತಾ ಇದೆ. ಇನ್ನು 50% ದೊರೀತಾ ಇಲ್ಲ. ಕಾರಣ ಏನಂತ ಅಂದರೆ, ಎಷ್ಟೋ ಮಕ್ಕಳಿಗೆ ಹಳ್ಳಿ ಸೈಡ್ ಇರೋದ್ರಿಂದ ಆ ಸ್ಕೂಲಲ್ಲಿ ಆನ್ಲೈನ್ ಕ್ಲಾಸ್ ವ್ಯವಸ್ಥೆ ಇಲ್ಲದೇ ಇರ್ಬೋದು, ಅಥವಾ ಆ ಮಕ್ಕಳ ಒಂದು ಹಳ್ಳಿ ಇದರಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ದೊರೀತಾ ಇಲ್ಲ. ಸೊ ಹಾಗಾಗಿ ತಾಯಂದಿರಿಗೆ ಯಾಕೆ ಈ ವಿಡಿಯೋ ಅಪ್ಲೋಡ್ ಅಂತ ಅಂದರೆ, ನಾವು ಸ್ಟ್ರಾಂಗ್ ಆಗಿರಬೇಕು, ಮಕ್ಕಳನ್ನು ಸ್ಟ್ರಾಂಗ್ ಮಾಡಬೇಕು. ಬಟ್ ಸಿಚುಯೇಷನ್ ಆ ರೀತಿ ಇದೆ ಸ್ನೇಹಿತರೆ, ಮಕ್ಕಳಿಗೆ ಸ್ಟ್ರಾಂಗ್ ಮಾಡಿ, ಮಕ್ಕಳಿಗೆ ಮನೆಯಲ್ಲೇ ವಿದ್ಯಾಭ್ಯಾಸ ಹೇಳಿಕೊಡಿ, ತಾಯಂದಿರು ಮಕ್ಕಳಿಗಾಗಿ ಸಮಯ ಕೊಡಿ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಫೀಲಿಂಗ್ಸ್, ನನಗೆ ಇಬ್ಬರು ಮಕ್ಕಳಿದ್ದಾರೆ, ಪೂರ್ವಿ ಆ್ಯಂಡ್ ಪೂರ್ಣ ಅಂತ ಹೇಳಿ. ಪೂರ್ವಿ 5 ಇಯರ್ಸ್ ಓಲ್ಡ್, ಪೂರ್ಣ 1 ಇಯರ್ ಓಲ್ಡ್. ಮಕ್ಕಳಿಗಾಗಿ ಸಮಯ ಕೊಡಿ, ತಾಯಂದಿರು ಮೇನ್ ಮಕ್ಕಳಿಗಾಗಿ ಸಮಯ ಕೊಡಿ. ನಾನು ನನ್ನ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಬೇಕಿತ್ತು. ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲಿದ್ದೀವಿ. ಒಂದು ನಮ್ಮ ಏನೋ ಒಂದು ತಾಯಂದಿರಿಗೆ ಆಸೆ ಇರುತ್ತೆ, ಏನಾದರೂ ಒಂದು ಹೇಳ್ಕೋಬೇಕು ಮಾಡ್ಕೋಬೇಕು ಅಂತ ಹೇಳಿ. ಸೊ ನನಗೂ ಆ ರೀತಿ ಅನಿಸಿದೆ. ನಾನು ಒಂದು ಯೂಟ್ಯೂಬ್ ಬ್ಲಾಗ್ ಚಾನಲ್ ಓನ್ ಕ್ರಿಯೇಟ್ ಮಾಡಿದ್ದೀನಿ ಚಾನಲ್ನ. ನನ್ನ ಚಾನಲ್ ನೇಮ್ ಬಂದುಬಿಟ್ಟು ರಿಕ್ಬಿನ್ ಗ್ರೌಂಡ್ ಅಂತ ಹೇಳಿ. ನನ್ನ ಮಕ್ಕಳ ಆ್ಯಕ್ಟಿವಿಟೀಸ್, ನನ್ನ ಡೈಲಿ ಆ್ಯಕ್ಟಿವಿಟೀಸ್ ಆ್ಯಂಡ್ ಏನೋ ಒಂದು ಕಿಚನ್ ಸ್ಪೆಷಲ್ ಕಿಚನ್ ರೆಸಿಪೀಸ್ ಎಲ್ಲ ಶೇರ್ ಮಾಡ್ತೀನಿ ನಾನು ನನ್ನ ಚಾನಲ್ನಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ಸ್ ಮಾಡಿ, ಏನೇ ಒಂದು ಹೇಳ್ಕೊಳ್ಳೋದಿದ್ರು ನನ್ನ ಚಾನಲ್ನಲ್ಲಿ ನನಗೆ ಹೇಳ್ಬೋದು. ನಾನು ಕಲಿಯೋದಿರುತ್ತೆ ಅದರಿಂದ, ಯಾಕಂದರೆ ತಾಯಂದಿರಿಗೆ ತುಂಬ ಜವಾಬ್ದಾರಿ ಇರುತ್ತೆ ಸ್ನೇಹಿತರೆ. ನನಗೂ ವಿಷಯ ಏನಾದ್ರು ಇದ್ದರೆ ನಾನು ಕಲಿಯೋದಿರುತ್ತೆ. ಹಾಗಾಗಿ ನಾನು ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ, ರಿಕ್ಬಿನ್ ಗ್ರೌಂಡ್ ಅಂತ ಹೇಳಿ. ಸಿಗೋಣ ಮತ್ತೆ. ವಿಡಿಯೋಸ್ ಇದೇ ರೀತಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ರಿಕ್ಬಿನ್ ಗ್ರೌಂಡ್ ಅಂತ ಹೇಳಿ. ಥ್ಯಾಂಕ್ ಯು.